ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ರೆ ಟೀಮ್ ಡ್ರೈವಿಂಗ್ ಲವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ವಿವೋ T1 5G ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡಿ ಕಂಪ್ಲೀಟಾಗಿ ಅದರ ಡೀಟೇಲ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿಗೆ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬನ್ನಿ ಮೊದಲನೇದಾಗಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಈ ಒಂದು ಬಾಕ್ಸ್ನ ಓಪನ್ ಮಾಡಿದರೆ ನಿಮಗೆ ಈ ರೀತಿಯಾದಂಥ ಒಂದು ಚಿಕ್ಕ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಇದನ್ನು ಓಪನ್ ಮಾಡಿದರೆ ಸೊ ನೋಡ್ಬೋದು, ಇದರೊಳಗೆ ಟ್ರಾನ್ಸ್ಪರೆಂಟ್ ಸೇಫ್ಟಿ ಬ್ಯಾಕ್ ಕವರ್ ಇರುವಂಥದ್ದು ನೋಡ್ಬೋದಾಗಿದೆ. ಟ್ರಾನ್ಸ್ಪರೆಂಟ್ ಸೇಫ್ಟಿ ಬ್ಯಾಕ್ ಕವರ್. ಸೊ ನಂತರದಲ್ಲಿ ವಿವೋ T1 ಮೊಬೈಲ್ ಇರುವಂಥದ್ದು ನೀವಿಲ್ಲಿ ನೋಡ್ಬೋದಾಗಿದೆ. ಅಮೇಝಿಂಗ್ ಲುಕ್ಕನ್ನು ಹೊಂದಿರುವಂಥದ್ದು ನೋಡಿ, ಓಪನ್ ಮಾಡಿ ತೋರಿಸ್ತೇನೆ. ನೋಡ್ಬೋದು ಅಮೇಝಿಂಗ್ ಲುಕ್ಕನ್ನು ಹೊಂದಿದೆ. ಸೊ ನೋಡಿ, ಇದನ್ನು ಸ್ವಿಚ್ ಆನ್ ಮಾಡ್ತಿದ್ದೇನೆ. ನಂತರ ಇದರ ಕೆಳಗಡೆ ನಿಮಗೆ ಟೈಪ್ ಸಿ ಡಾಟಾ ಕನೆಕ್ಟರ್ ಸಿಗ್ತಾ ಇರುವಂಥದ್ದು ನೋಡ್ಬೋದಾಗಿದೆ. ಹಾಗೂ 80 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದರಲ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ನೋಡ್ಬೋದು, ಹಾಗೂ ಒಂದು ಸಿಮ್ ಇಜೆಕ್ಟರ್ ಸಹ ಇದರಲ್ಲಿ ಸಿಗ್ತಾ ಇರುವಂಥದ್ದು. ನೋಡ್ಬೋದು ಮೊಬೈಲ್ ಬಂದುಬಿಟ್ಟು ಈ ರೀತಿಯಾಗಿರುವಂಥದ್ದು. ಇದರಲ್ಲಿ ಸ್ಟಾರ್ಲೈಟ್ ಬ್ಲ್ಯಾಕ್ ಹಾಗೂ ರೇನ್ಬೋ ಫ್ಯಾಂಟಾಸಿಗಳಂತ ಎರಡು ಕಲರ್ಗಳು ಸಿಗ್ತಾ ಇರುವಂಥದ್ದು ಗೊತ್ತಾಯ್ತಾ. ಇದರ ಬ್ಯಾಟ್ರಿ ಬಂದುಬಿಟ್ಟು 5000 mAh ಹೊಂದಿರುವಂಥದ್ದು. ಸ್ಟೋರೇಜ್ ಕಡೆ ನೋಡೋದಾದರೆ 6GB RAM ಹಾಗೂ 128GB ಸ್ಟೋರೇಜನ್ನು ಹೊಂದಿರುವಂಥದ್ದು, ಒಳ್ಳೆ ಸ್ಟೋರೇಜನ್ನು ಬಿಟ್ಟಿರುವಂಥದ್ದು. ಹಾಗೂ ಇದರ ಪ್ರೊಸೆಸರ್ನ ಕಡೆ ನೋಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 695 ಆಕ್ಟಾಕೋರ್ ಪ್ರೊಸೆಸರನ್ನು ಹೊಂದಿರುವಂಥದ್ದು. ಹಾಗೂ ಇದರ ಬ್ಯಾಕ್ ಕ್ಯಾಮರಾ ಕಡೆ ನೋಡೋದಾದರೆ 50MP 2MP 2MP, ನೀವಿಲ್ಲಿ ನೋಡ್ಬೋದು 50MP 2MP ಹಾಗೂ 2MP ಟ್ರಿಪಲ್ ಕ್ಯಾಮರಾವನ್ನು ಹೊಂದಿರುವಂಥದ್ದು ಗೊತ್ತಾಯ್ತಾ. ಹಾಗೂ ಸಿಂಗಲ್ LED ಫ್ಲ್ಯಾಶನ್ನು ಹೊಂದಿರುವಂಥದ್ದು ನೀವಿಲ್ಲಿ ನೋಡ್ಬೋದು. ಬ್ಯಾಕ್ ಕ್ಯಾಮರಾ ಬಂದುಬಿಟ್ಟು ಕ್ಲಾರಿಟಿಯನ್ನು ಹೊಂದಿರುವಂಥ ಕ್ಯಾಮರಾ ಆಗಿರುವಂಥದ್ದು ಗೊತ್ತಾಯ್ತಾ. ಸೊ ನೀವಿಲ್ಲಿ ನೋಡ್ಬೋದಾಗಿದೆ, ಫುಲ್ ಜೂಮ್ ಇನ್ ಮಾಡ್ತಾ ಇದ್ದೀನಿ, ಸೊ ಆದರೂ ಸಹ ಕ್ಯಾಮರಾ ಬ್ಲರ್ ಆಗ್ತಿಲ್ಲ. ಸೊ ಒಳ್ಳೆ ಕ್ವಾಲಿಟಿಯನ್ನು ಹೊಂದಿದೆ. ಫ್ರಂಟ್ ಬಂದುಬಿಟ್ಟು 16MP ಕ್ಯಾಮರಾವನ್ನು ಹೊಂದಿರುವಂಥದ್ದು. ಹಾಗೂ ಡಿಸ್ಪ್ಲೇ ಬಂದುಬಿಟ್ಟು 6.58 inch ಫುಲ್ LCD ಪ್ಲಸ್ HD ಡಿಸ್ಪ್ಲೇಯನ್ನು ಹೊಂದಿರುವಂಥದ್ದು ನೀವಿಲ್ಲಿ ಗಮನಿಸಬಹುದು. ಕ್ಲಾರಿಟಿಯನ್ನು ಹೊಂದಿರುವಂಥ ಡಿಸ್ಪ್ಲೇ ಆಗಿರುವಂಥದ್ದು. ಹಾಗೂ 18 ವ್ಯಾಟ್ ಫಾಸ್ಟ್ ಚಾರ್ಜರ್ ಜೊತೆಗೆ ಟೈಪ್ ಸಿ ಡಾಟಾ ಕೇಬಲ್ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಇದರ ಬ್ಯಾಕ್ ಬಂದುಬಿಟ್ಟು ಡಿಫರೆಂಟ್ ಲುಕ್ಕನ್ನು ಹೊಂದಿದ್ದು, ಸೇಮ್ ವಿವೋ Y75 ಥರ ಇರುವಂಥದ್ದು, ಆದರೆ ಸ್ಪೆಸಿಫಿಕೇಶನ್ ಚೇಂಜ್ ಇರುವಂಥದ್ದು ಗೊತ್ತಾಯ್ತಾ. ಹಾಗೂ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಜೊತೆಗೆ ಫೇಸ್ ಲಾಕನ್ನು ಬಿಟ್ಟಿರುವಂಥದ್ದು. ಸೊ ನೀವಿಲ್ಲಿ ನೋಡ್ಬೋದು ಫಿಂಗರ್ ಪ್ರಿಂಟನ್ನು ಇಲ್ಲಿ ಬಿಟ್ಟಿರುವಂಥದ್ದು. ಹಾಗೂ ಈ ಒಂದು ಮೊಬೈಲ್ ಲೈಟ್ ವೇಟನ್ನು ಹೊಂದಿರುವಂಥದ್ದು ಗೊತ್ತಾಯ್ತಾ, 187 ಗ್ರಾಮನ್ನು ಹೊಂದಿದೆ. ಹಾಗೂ ಇದರ ಸ್ಪೀಕರ್ನ ಕಡೆ ನೋಡೋದಾದರೆ ಬಾಟಮ್ ಫೈರಿಂಗ್ ಮೋನೋ ಸ್ಪೀಕರ್ಗಳನ್ನು ಬಿಟ್ಟಿರುವಂಥದ್ದು, ಒಳ್ಳೆ ಕ್ವಾಲಿಟಿ ಸೌಂಡ್ ಇರುವಂಥದ್ದು ಗೊತ್ತಾಯ್ತಾ. ಇವಿಷ್ಟು ಕ್ವಾಲಿಟಿಗಳು ಈ ಒಂದು ಮೊಬೈಲಲ್ಲಿ ಇರುವಂಥದ್ದು. ಸೊ ಈ ಒಂದು ಮೊಬೈಲ್ ಸಹ ನಮ್ಮ ದಾಮೋದರ್ ಇಲೆಕ್ಟ್ರಾನಿಕ್ಸಲ್ಲಿ ಸಿಗ್ತಾ ಇರುವಂಥದ್ದು. ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಸೊ ಯಾವುದೇ ಒಂದು ಮೊಬೈಲ್ನ ಸೇಲ್ಸ್ ಆ್ಯಂಡ್ ಸರ್ವಿಸ್ಗಾಗಿ ದಾಮೋದರ್ ಇಲೆಕ್ಟ್ರಾನಿಕ್ಸನ್ನು ಸಂಪರ್ಕಿಸಿ. ಯಾವುದೇ ಕಂಪನಿಯ ಮೊಬೈಲ್ ಸೇಲ್ಸ್ಗಳಿಗೂ ಬಜಾಜ್ ಹಾಗೂ TVS EMI ಆಪ್ಷನ್ ಲಭ್ಯವಿರುತ್ತದೆ. ಸೊ ಅಡ್ರೆಸ್ ಬಂದುಬಿಟ್ಟು ದಾಮೋದರ್ ಇಲೆಕ್ಟ್ರಾನಿಕ್ಸ್, ಅಂಬಾರ್ಕೊಡ್ಲು ರೋಡ್, ಅಂಕೋಲಾ. ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.